ಶಾಂತಿ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಈ ಜೀವನ ದೇವತೆಗಳಿಗಿಂತಲೂ ಉತ್ತಮವಾಗಿದೆ ಏಕೆಂದರೆ ನೀವೇಗ ರಚಯಿತ ಹಾಗೂ ರಚನೆಯನ್ನು ಯಥಾರ್ಥವಾಗಿ ತಿಳಿದು ಆಸ್ತಿಕರಾಗಿದ್ದೀರಿ ನಿಮ್ಮ ಈ ಜೀವನ ದೇವತೆಗಳಿಗಿಂತಲೂ ಉತ್ತಮವಾಗಿದೆ ಏಕೆಂದರೆ ನೀವೀಗ ರಚಯಿತ ಹಾಗೂ ರಚನೆಯನ್ನು ಯಥಾರ್ಥವಾಗಿ ತಿಳಿದು ಆಸ್ತಿಕರಾಗಿದ್ದೀರಿ ಪ್ರಶ್ನೆ ಸಂಗಮಯುಗಿ ಈಶ್ವರಿಯ ಪರಿವಾರದ ವಿಶೇಷತೆಗಳೇನು ಅದು ಇಡೀ ಕಲ್ಪದಲ್ಲಿ ಇರುವುದಿಲ್ಲ ಸಂಗಮಯುಗಿ ಈಶ್ವರಿಯ ಪರಿವಾರದ ವಿಶೇಷತೆಗಳೇನು ಅದು ಇಡೀ ಕಲ್ಪದಲ್ಲಿ ಇರುವುದಿಲ್ಲ ಉತ್ತರ ಇದೇ ಸಮಯ ಸ್ವಯಂ ಈಶ್ವರ ತಂದೆಯಾಗಿ ನೀವು ಮಕ್ಕಳನ್ನು ಸಂಭಾಲನೆ ಮಾಡುತ್ತಾರೆ ಶಿಕ್ಷಕನಾಗಿ ಓದಿಸುತ್ತಾರೆ ಹಾಗೂ ಸದ್ಗುರು ಆಗಿ ನಿಮ್ಮನ್ನು ಸುಂದರ ಹೂವನ್ನಾಗಿ ಮಾಡಿ ಜೊತೆ ಕರೆದೊಯ್ಯುತ್ತಾರೆ ಸತ್ಯಯುಗದಲ್ಲಿ ದೈವಿ ಪರಿವಾರ ಇರುತ್ತದೆ ಆದರೆ ಇಂತಹ ಈಶ್ವರಿಯ ಪರಿವಾರ ಇರಲು ಸಾಧ್ಯವಿಲ್ಲ ನೀವು ಮಕ್ಕಳು ಈಗ ಅಪರಿಮಿತದ ಸನ್ಯಾಸಿಯೂ ಆಗಿದ್ದೀರಿ ರಾಜಯೋಗಿಯೂ ಆಗಿದ್ದೀರಿ ರಾಜ್ಯಕ್ಕಾಗಿ ಓದುತ್ತಿದ್ದೀರಿ ಶಾಂತಿ ಇದು ಸ್ಕೂಲ್ ಅಥವಾ ಪಾಠಶಾಲೆಯಾಗಿದೆ ಯಾರ ಪಾಠಶಾಲೆ ಆತ್ಮಗಳ ಪಾಠಶಾಲೆ ಅವಶ್ಯಕವಾಗಿ ಆತ್ಮ ಶರೀರದ ಹೊರತು ಏನನ್ನೂ ಕೇಳುವುದಕ್ಕೆ ಸಾಧ್ಯವಿಲ್ಲ ಆತ್ಮಗಳ ಪಾಠಶಾಲೆ ಎಂದು ಹೇಳುವಾಗ ಆತ್ಮ ಶರೀರದ ಹೊರತಾಗಿಯಂತೂ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಎಂದು ತಿಳಿಯಬೇಕು ನಂತರ ಜೀವಾತ್ಮ ಎಂದು ಹೇಳಬೇಕಾಗುತ್ತದೆ ಈಗ ಜೀವಾತ್ಮಗಳ ಪಾಠಶಾಲೆಯಂತೂ ಎಲ್ಲವೂ ಆಗಿದೆ ಆದ್ದರಿಂದ ಆತ್ಮಗಳ ಪಾಠಶಾಲೆ ಎಂದು ಹೇಳಬೇಕಾಗುತ್ತದೆ ಮತ್ತು ಪರಮಪಿತ ಪರಮಾತ್ಮ ಬಂದು ಓದಿಸುತ್ತಾರೆ ಅದು ಶಾರೀರಿಕ ವಿದ್ಯೆಯಾಗಿದೆ ಇದು ಆತ್ಮೀಯ ವಿದ್ಯೆಯಾಗಿದೆ ಇದನ್ನು ಪಾರಲೌಕಿಕ ತಂದೆ ಓದಿಸುತ್ತಾರೆ ಅಂದಮೇಲೆ ಇದಾಯಿತು ಫಾದರ್ನ ಯೂನಿವರ್ಸಿಟಿ ಭಗವಾನ್ ವಾಚ ಇದೆ ಅಲ್ಲವೇ ಇದು ಭಕ್ತಿ ಮಾರ್ಗ ಅಲ್ಲ ಇದು ವಿದ್ಯೆಯಾಗಿದೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ನಡೆಯುತ್ತದೆ ಭಕ್ತಿ ಮಂದಿರ ಮುಂತಾದವುಗಳಲ್ಲಿ ನಡೆಯುತ್ತದೆ ಇದರಲ್ಲಿ ಯಾರು ಓದಿಸುತ್ತಾರೆ ಭಗವಾನ್ ವಾಚ ಬೇರೆ ಯಾವುದೇ ಪಾಠಶಾಲೆಯಲ್ಲಿ ವಾಚ ನಡೆಯುವುದೇ ಇಲ್ಲ ಕೇವಲ ಇದೊಂದೇ ಸ್ಥಳದಲ್ಲಿ ಭಗವಾನುವಾಚ ಇದೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನಿಗಷ್ಟೇ ಜ್ಞಾನದ ಸಾಗರ ಎನ್ನಲಾಗುತ್ತದೆ ಅವರೇ ಜ್ಞಾನ ಕೊಡಲು ಸಾಧ್ಯವಿದೆ ಉಳಿದೆಲ್ಲವೂ ಭಕ್ತಿಯಾಗಿದೆ ಭಕ್ತಿಗಾಗಿ ತಂದೆ ತಿಳಿಸಿಕೊಟ್ಟಿದ್ದಾರೆ ಅದರಿಂದ ಯಾರದ್ದೇ ಸದ್ಗತಿ ಆಗುವುದಿಲ್ಲ ಸರ್ವರ ಸದ್ಗತಿದಾತ ಒಬ್ಬ ಪರಮಾತ್ಮನಾಗಿದ್ದಾರೆ ಅವರು ಬಂದು ರಾಜ್ಯೋಗವನ್ನು ಕಲಿಸುತ್ತಾರೆ ಶರೀರದ ಮೂಲಕ ಆತ್ಮ ಕೇಳಿಸಿಕೊಳ್ಳುತ್ತದೆ ಬೇರೆ ಯಾವುದೇ ಜ್ಞಾನ ಇತ್ಯಾದಿಯಲ್ಲಿ ಭಗವಾನ್ ವಾಚ ಇಲ್ಲವೇ ಇಲ್ಲ ಭಾರತದಲ್ಲಿಯೇ ಶಿವ ಜಯಂತಿಯನ್ನು ಆಚರಿಸಲಾಗುತ್ತದೆ ಭಗವಂತನಂತೂ ನಿರಾಕಾರನಾಗಿದ್ದಾರೆ ಅನಂತರ ಶಿವ ಜಯಂತಿಯನ್ನು ಹೇಗೆ ಆಚರಿಸುತ್ತಾರೆ ಯಾವಾಗ ಶರೀರದಲ್ಲಿ ಪ್ರವೇಶ ಮಾಡುತ್ತಾರೆ ಆಗ ಜಯಂತಿಯಾಗುತ್ತದೆ ತಂದೆ ಹೇಳುತ್ತಾರೆ ನಾನಂತೂ ಎಂದಿಗೂ ಗರ್ಭದಲ್ಲಿ ಪ್ರವೇಶ ಮಾಡುವುದಿಲ್ಲ ನೀವೆಲ್ಲರೂ ಗರ್ಭದಲ್ಲಿ ಪ್ರವೇಶ ಮಾಡುತ್ತೀರಿ ಎಂಬತ್ನಾಲ್ಕು ಜನ್ಮ ತೆಗೆದುಕೊಳ್ಳುತ್ತೀರಿ ಎಲ್ಲರಿಗಿಂತ ಜಾಸ್ತಿ ಈ ಲಕ್ಷ್ಮೀನಾರಾಯಣ ಜನ್ಮ ತೆಗೆದುಕೊಳ್ಳುತ್ತಾರೆ ಎಂಬತ್ನಾಲ್ಕು ಜನ್ಮ ತೆಗೆದುಕೊಂಡ ನಂತರ ಕಪ್ಪು ಹಳ್ಳಿಯ ಹುಡುಗನಾಗುತ್ತಾರೆ ಲಕ್ಷ್ಮೀನಾರಾಯಣ ಎನ್ನಿ ಅಥವಾ ರಾಧೇಕೃಷ್ಣ ಎನ್ನಿ ಬಾಲ್ಯತನದಲ್ಲಿ ರಾಧೇಕೃಷ್ಣ ಆಗಿದ್ದಾರೆ ಅವರು ಸ್ವರ್ಗದಲ್ಲಿದ್ದಾಗ ಜನ್ಮ ತೆಗೆದುಕೊಳ್ಳುತ್ತಾರೆ ಅದಕ್ಕೆ ವೈಕುಂಠ ಎಂದು ಕರೆಯಲಾಗುತ್ತದೆ ಮೊದಲ ನಂಬರ್ ಜನ್ಮ ಇವರದ್ದಾಗಿದೆ ಅಂದಹಾಗೆ ಎಂಬತ್ನಾಲ್ಕು ಜನ್ಮ ಸಹ ಇವರು ತೆಗೆದುಕೊಳ್ಳುತ್ತಾರೆ ಶ್ಯಾಮ ಹಾಗೂ ಸುಂದರ ಸುಂದರನೇ ನಂತರ ಶ್ಯಾಮ ಶ್ರೀಕೃಷ್ಣ ಎಲ್ಲರಿಗೂ ಪ್ರಿಯವೆನಿಸುತ್ತಾನೆ ಶ್ರೀಕೃಷ್ಣನ ಜನ್ಮವಂತೂ ಹೊಸ ಜಗತ್ತಿನಲ್ಲಿಯೇ ಆಗುತ್ತದೆ ನಂತರ ಪುನರ್ಜನ್ಮ ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಬಂದು ಹಳೆಯ ಜಗತ್ತಿನಲ್ಲಿ ತಲುಪುತ್ತಾರೆ ಆಗ ಶ್ಯಾಮರಾಗುತ್ತಾರೆ ಈ ಆಟವೇ ಆ ರೀತಿ ಇದೆ ಭಾರತ ಮೊದಲು ಸತೋಪ್ರಧಾನ ಸುಂದರವಾಗಿತ್ತು ಈಗ ಕಪ್ಪಾಗಿ ಹೋಗಿದೆ ತಂದೆ ಹೇಳುತ್ತಾರೆ ಇಷ್ಟೆಲ್ಲ ಆತ್ಮಗಳು ನನ್ನ ಮಕ್ಕಳಾಗಿದ್ದಾರೆ ಈಗ ಎಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಸುಟ್ಟು ಕಪ್ಪಾಗಿ ಹೋಗಿದ್ದಾರೆ ನಾನು ಬಂದು ಎಲ್ಲರನ್ನು ಮರಳಿ ಕರೆದೊಯ್ಯುತ್ತೇನೆ ಈ ಸೃಷ್ಟಿಯ ಚಕ್ರವೇ ಆ ರೀತಿ ಇದೆ ಹೂಗಳ ತೋಟ ನಂತರ ಮುಳ್ಳುಗಳ ಕಾಡಾಗುತ್ತದೆ ತಂದೆ ತಿಳಿಸುತ್ತಾರೆ ನೀವು ಮಕ್ಕಳು ಎಷ್ಟೊಂದು ಸುಂದರ ವಿಶ್ವದ ಮಾಲೀಕರಾಗಿದ್ದೀರಿ ಈಗ ಪುನಃ ಆಗುತ್ತಿದ್ದೀರಿ ಈ ಲಕ್ಷ್ಮೀನಾರಾಯಣ ವಿಶ್ವದ ಮಾಲೀಕರಾಗಿದ್ದರು ಇವರು ಎಂಬತ್ನಾಲ್ಕು ಜನ್ಮ ಭೋಗಿಸಿ ಪುನಃ ಇದೇ ರೀತಿ ಆಗುತ್ತಿದ್ದಾರೆ ಅಂದರೆ ಅವರುಗಳ ಆತ್ಮ ಈಗ ಓದುತ್ತಿದೆ ನೀವು ತಿಳಿಯುತ್ತೀರಿ ಸತ್ಯುಗದಲ್ಲಿ ಅಪಾರ ಸುಖವಿತ್ತು ಅಲ್ಲಿ ಎಂದಿಗೂ ತಂದೆಯನ್ನು ನೆನಪು ಮಾಡುವ ಅವಶ್ಯಕತೆ ಇರುತ್ತಿರಲಿಲ್ಲ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ ಎಂಬ ಗಾಯನವಿದೆ ಯಾರ ಸ್ಮರಣೆ ತಂದೆಯದ್ದು ಇವರುಗಳನ್ನೆಲ್ಲ ಸ್ಮರಣೆ ಮಾಡಬಾರದು ಭಕ್ತಿಯಲ್ಲಿ ಎಷ್ಟೊಂದು ಸ್ಮರಣೆ ಮಾಡುತ್ತಾರೆ ಏನನ್ನು ತಿಳಿದುಕೊಂಡಿಲ್ಲ ಶ್ರೀಕೃಷ್ಣ ಯಾವಾಗ ಬಂದನು ಆತ ಯಾರು ಏನನ್ನು ತಿಳಿದಿಲ್ಲ ಶ್ರೀಕೃಷ್ಣ ಹಾಗೂ ನಾರಾಯಣನ ವ್ಯತ್ಯಾಸವನ್ನು ತಿಳಿದಿಲ್ಲ ಶಿವಬಾಬಾ ಶ್ರೇಷ್ಠಾತಿ ಶ್ರೇಷ್ಠನಾಗಿದ್ದಾರೆ ನಂತರ ಅವರ ಕೆಳಗೆ ಬ್ರಹ್ಮ ವಿಷ್ಣು ಶಂಕರ ಅವರನ್ನು ನಂತರ ದೇವತೆ ಎನ್ನಲಾಗುತ್ತದೆ ಜನರಂತೂ ಎಲ್ಲರನ್ನೂ ಭಗವಂತ ಎನ್ನುತ್ತಿರುತ್ತಾರೆ ಸರ್ವವ್ಯಾಪಿ ಎಂದು ಬಿಡುತ್ತಾರೆ ತಂದೆ ಹೇಳುತ್ತಾರೆ ಸರ್ವವ್ಯಾಪಿಯಂತೂ ಮಾಯೇ ಪಂಚವಿಕಾರ ಅದು ಒಬ್ಬೊಬ್ಬರಲ್ಲಿಯೂ ಇದೆ ಸತ್ಯುಗದಲ್ಲಿ ಯಾವುದೇ ವಿಕಾರ ಇರುವುದಿಲ್ಲ ಮುಕ್ತಿಧಾಮದಲ್ಲಿಯೂ ಆತ್ಮಗಳು ಪವಿತ್ರವಾಗಿರುತ್ತಾರೆ ಅಪವಿತ್ರತೆಯ ಯಾವ ವಿಚಾರ ಇಲ್ಲ ಅಂದ ಮೇಲೆ ಈ ರಚಯಿತ ತಂದೆನೇ ಬಂದು ತನ್ನ ಪರಿಚಯ ಕೊಡುತ್ತಾರೆ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಇದರಿಂದ ನೀವು ಆಸ್ತಿಕರಾಗುತ್ತೀರಿ ನೀವು ಒಂದೇ ಬಾರಿ ಆಸ್ತಿಕರಾಗುತ್ತೀರಿ ನಿಮ್ಮ ಈ ಜೀವನ ದೇವತೆಗಳಿಗಿಂತಲೂ ಉತ್ತಮವಾಗಿದೆ ಮನುಷ್ಯನ ಜೀವನ ದುರ್ಲಭವಾಗಿದೆ ಎಂದು ಗಾಯನವೂ ಮಾಡಲಾಗುತ್ತದೆ ಹಾಗೂ ಯಾವಾಗ ಪುರುಷೋತ್ತಮ ಸಂಗಮ ಯುಗವಿರುತ್ತದೆ ಆಗ ಸಮಾನ ಜೀವನ ಆಗುತ್ತದೆ ಲಕ್ಷ್ಮೀನಾರಾಯಣರಿಗೆ ಸಮಾನ ಎನ್ನಲಾಗುವುದಿಲ್ಲ ನಿಮ್ಮದು ವಜ್ರದಂಥ ಜನ್ಮ ಆಗಿದೆ ನೀವು ಈಶ್ವರಿಯ ಸಂತಾನದವರಾಗಿದ್ದೀರಿ ಇವರು ದೈವಿ ಸಂತಾನ ಆಗಿದ್ದಾರೆ ಇಲ್ಲಿ ನಾವು ಈಶ್ವರನ ಸಂತಾನರಾಗಿದ್ದೇವೆ ಈಶ್ವರ ನಮ್ಮ ತಂದೆ ಆಗಿದ್ದಾರೆಂದು ನೀವು ಹೇಳುತ್ತೀರಿ ಅವರು ನಮಗೆ ಓದಿಸುತ್ತಾರೆ ಏಕೆಂದರೆ ಜ್ಞಾನದ ಸಾಗರನಲ್ಲವೇ ರಾಜ್ಯೋಗವನ್ನು ಕಲಿಸುತ್ತಾರೆ ಈ ಜ್ಞಾನ ಒಂದೇ ಬಾರಿ ಪುರುಷೋತ್ತಮ ಸಂಗಮ ಯುಗದಲ್ಲಿ ಸಿಗುತ್ತದೆ ಇದು ಉತ್ತಮಾತಿ ಉತ್ತಮ ಪುರುಷ ಆಗುವ ಯುಗ ಆಗಿದೆ ಇದನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ಎಲ್ಲರೂ ಕುಂಭಕರ್ಣನ ಅಜ್ಞಾನ ನಿದ್ದೆಯಲ್ಲಿ ಮಲಗಿದ್ದಾರೆ ಎಲ್ಲರ ವಿನಾಶ ಸಣ್ಮುಖದಲ್ಲಿ ನಿಂತಿದೆ ಆದ್ದರಿಂದ ಮಕ್ಕಳು ಈಗ ಯಾರೊಂದಿಗೂ ಸಂಬಂಧವನ್ನಿಟ್ಟುಕೊಳ್ಳಬಾರದು ಅಂತ್ಯಕಾಲದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಿಸುತ್ತಾರೋ ಎಂದು ಹೇಳುತ್ತಾರೆ ಅಂತ್ಯ ಸಮಯದಲ್ಲಿ ಶಿವಾಬರವರನ್ನು ಸ್ಮರಿಸಿದರೆ ನಾರಾಯಣ ಯೋನಿಯಲ್ಲಿ ಬರುತ್ತಾರೆ ಈ ಏಣಿ ಬಹಳ ಚೆನ್ನಾಗಿದೆ ನಾವೇ ದೇವತೆ ಅನಂತರ ಕ್ಷತ್ರಿಯ ಇತ್ಯಾದಿ ಆಗುತ್ತೇವೆಂದು ಬರೆಯಲಾಗಿದೆ ಈ ಸಮಯ ರಾವಣ ರಾಜ್ಯ ಇದೆ ಇಲ್ಲಿ ತನ್ನ ಆದಿ ಸನಾತನ ದೇವತಾ ಧರ್ಮವನ್ನು ಮರೆತು ಬೇರೆ ಧರ್ಮಗಳಲ್ಲಿ ಸಿಲುಕಿದ್ದಾರೆ ಈ ಪೂರ್ಣ ಜಗತ್ತು ಲಂಕೆಯಾಗಿದೆ ಉಳಿದಂತೆ ಚಿನ್ನದ ಲಂಕೆಯೇನು ಇರಲಿಲ್ಲ ತಂದೆ ಹೇಳುತ್ತಾರೆ ನೀವು ತನಗಿಂತಲೂ ಹೆಚ್ಚು ನನ್ನ ನಿಂದನೆ ಮಾಡಿದ್ದೀರಿ ತಮಗಾಗಿ ಎಂಬತ್ನಾಲ್ಕು ಲಕ್ಷ ಹಾಗೂ ನನ್ನನ್ನು ಕಣಕಣದಲ್ಲಿ ಎಂದು ಬಿಟ್ಟಿದ್ದಾರೆ ಆ ರೀತಿ ಅಪಕಾರಿಯ ಮೇಲೂ ನಾನು ಉಪಕಾರ ಮಾಡುತ್ತೇನೆ ತಂದೆ ಹೇಳುತ್ತಾರೆ ನಿಮ್ಮದು ದೋಷ ಅಲ್ಲ ಇದು ಡ್ರಾಮಾದ ಆಟ ಆಗಿದೆ ಸತ್ಯುಗದ ಆದಿಯಿಂದಡಿದು ಕಲಿಯುಗದ ಅಂತ್ಯದವರೆಗೂ ಇದು ಆಟ ಆಗಿದೆ ಅದು ತಿರುಗಲೇಬೇಕು ಇದನ್ನು ತಂದೆಯ ಹೊರತು ಯಾರೂ ತಿಳಿಸುವುದಕ್ಕೆ ಸಾಧ್ಯವಿಲ್ಲ ನೀವೆಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಿ ನೀವು ಬ್ರಾಹ್ಮಣರು ಈಶ್ವರಿಯ ಸಂತಾನರಾಗಿದ್ದೀರಿ ನೀವು ಈಶ್ವರಿಯ ಪರಿವಾರದಲ್ಲಿ ಕುಳಿತಿದ್ದೀರಿ ಸತ್ಯುಗದಲ್ಲಿ ದೈವಿ ಪರಿವಾರ ಇರುತ್ತದೆ ಈ ಈಶ್ವರಿಯ ಪರಿವಾರದಲ್ಲಿ ತಂದೆ ನಿಮ್ಮನ್ನು ಸಂಭಾಲನೆಯನ್ನೂ ಮಾಡುತ್ತಾರೆ ಓದಿಸುತ್ತಾರೆ ಅನಂತರ ಸುಂದರ ಹೂವನ್ನಾಗಿ ಮಾಡಿಸಿ ಜೊತೆಯಲ್ಲಿ ಕರೆದೊಯ್ಯುತ್ತಾರೆ ಮನುಷ್ಯರಿಂದ ದೇವತೆ ಆಗಲು ನೀವು ಓದುತ್ತೀರಿ ಮನುಷ್ಯನಿಂದ ದೇವತೆಯನ್ನಾಗಿ ಮಾಡಲು ಸಮಯವೇ ಹಿಡಿಸಲಿಲ್ಲ ಎಂದು ಸಿಖ್ನ ಗ್ರಂಥದಲ್ಲಿಯೂ ಇದೆ ಆದ್ದರಿಂದ ಪರಮಾತ್ಮನನ್ನು ಜಾದುಗಾರ ಎನ್ನಲಾಗುತ್ತದೆ ನರಕವನ್ನು ಸ್ವರ್ಗ ಮಾಡುವುದು ಜಾದುವಿನ ಆಟ ಅಲ್ಲವೇ ಸ್ವರ್ಗದಿಂದ ನರಕ ಆಗುವುದರಲ್ಲಿ ಎಂಬತ್ನಾಲ್ಕು ಜನ್ಮ ನಂತರ ನರಕದಿಂದ ಸ್ವರ್ಗ ಕ್ಷಣದಲ್ಲಿ ಆಗುತ್ತದೆ ಒಂದು ಕ್ಷಣದಲ್ಲಿ ಜೀವನ್ಮುಕ್ತಿ ನಾನು ಆತ್ಮನಾಗಿದ್ದೇನೆ ಆತ್ಮನನ್ನೂ ತಿಳಿದಾಯಿತು ತಂದೆಯನ್ನೂ ತಿಳಿದುಕೊಂಡಾಯಿತು ಬೇರೆ ಯಾವುದೇ ಮನುಷ್ಯನಿಗೆ ಆತ್ಮ ಏನು ಎಂಬುದು ಗೊತ್ತಿಲ್ಲ ಅನೇಕ ಗುರು ಇದ್ದಾರೆ ಸದ್ಗುರು ಒಬ್ಬರಾಗಿದ್ದಾರೆ ಸದ್ಗುರು ಅಕಾಲಿ ಎಂದು ಹೇಳುತ್ತಾರೆ ಪರಮಪಿತ ಪರಮಾತ್ಮ ಒಬ್ಬರೇ ಸದ್ಗುರು ಆಗಿದ್ದಾರೆ ಆದರೆ ಗುರುವಂತೂ ಸಾಕಷ್ಟು ಮಂದಿ ಇದ್ದಾರೆ ನಿರ್ವಿಕಾರಿ ಯಾರೂ ಇಲ್ಲ ಎಲ್ಲರೂ ವಿಕಾರದಿಂದಲೇ ಜನ್ಮ ಪಡೆದುಕೊಳ್ಳುತ್ತಾರೆ ಈಗ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ನೀವೆಲ್ಲರೂ ಇಲ್ಲಿ ರಾಜ್ಯಭಾರಕ್ಕಾಗಿ ಓದುತ್ತೀರಿ ರಾಜಯೋಗಿಯಾಗಿದ್ದೀರಿ ಅಪರಿಮಿತದ ಸನ್ಯಾಸಿಯಾಗಿದ್ದೀರಿ ಆ ಹಠಯೋಗಿ ಸೀಮಿತದ ಸನ್ಯಾಸಿಯಾಗಿದ್ದಾರೆ ತಂದೆ ಬಂದು ಎಲ್ಲರ ಸದ್ಗತಿ ಮಾಡಿ ಸುಖಿ ಮಾಡುತ್ತಾರೆ ನನಗಷ್ಟೇ ಸದ್ಗುರು ಅಕಾಲ ಮೂರ್ತಿ ಎಂದು ಹೇಳುತ್ತಾರೆ ಅಲ್ಲಿ ನಾವು ಪದೇ ಪದೇ ಶರೀರವನ್ನು ಬಿಟ್ಟು ತೆಗೆದುಕೊಳ್ಳುವುದಿಲ್ಲ ಅಕಾಲ ಮೃತ್ಯು ಬರುವುದಿಲ್ಲ ನಿಮ್ಮ ಆತ್ಮ ಅವಿನಾಶಿಯಾಗಿದೆ ಆದರೆ ಪತಿತ ಮತ್ತು ಪಾವನ ಆಗುತ್ತದೆ ನಿರ್ಲೇಪ ಅಲ್ಲ ಡ್ರಾಮಾದ ರಹಸ್ಯವನ್ನು ಸಹ ತಂದೆಯೇ ತಿಳಿಸುತ್ತಾರೆ ರಚಿತನೇ ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸಿಕೊಡುತ್ತಾರಲ್ಲವೇ ಜ್ಞಾನದ ಸಾಗರ ಅವರೇ ಒಬ್ಬ ತಂದೆಯಾಗಿದ್ದಾರೆ ಅವರೇ ನಿಮ್ಮನ್ನು ಮನುಷ್ಯರಿಂದ ದೇವತೆ ಡಬಲ್ ಕಿರೀಟದಾರಿಯನ್ನಾಗಿ ಮಾಡುತ್ತಾರೆ ನಿಮ್ಮ ಜನ್ಮ ವಜ್ರ ಸಮಾನವಾಗಿತ್ತು ಈಗ ನೀವು ವಜ್ರದಂತೆ ಆಗುತ್ತಿದ್ದೀರಿ ತಂದೆ ಹಂಸೋ ಸೋಹಂನ ಮಂತ್ರವನ್ನು ತಿಳಿಸಿಕೊಟ್ಟಿದ್ದಾರೆ ಅವರು ಆತ್ಮನೇ ಪರಮಾತ್ಮ ಪರಮಾತ್ಮನೇ ಆತ್ಮ ಹಂಸೋ ಸೋಹಂ ಎಂದು ಬಿಡುತ್ತಾರೆ ತಂದೆ ಹೇಳುತ್ತಾರೆ ಆತ್ಮನೇ ಪರಮಾತ್ಮ ಹೇಗೆ ಆಗಲು ಸಾಧ್ಯ ತಂದೆ ನಿಮಗೆ ತಿಳಿಸುತ್ತಾರೆ ನಾನಾತ್ಮ ಈ ಸಮಯವಂತೂ ಬ್ರಾಹ್ಮಣ ಆಗಿದ್ದೇನೆ ಅನಂತರ ನಾನಾತ್ಮ ಬ್ರಾಹ್ಮಣನೇ ದೇವತೆ ಆಗುತ್ತೇನೆ ಪುನಃ ಕ್ಷತ್ರಿಯ ಆಗುತ್ತೇನೆ ಅನಂತರ ಶೂದ್ರನಿಂದ ಬ್ರಾಹ್ಮಣ ಎಲ್ಲರಿಗಿಂತ ಉತ್ತಮ ಜನ್ಮ ನಿಮ್ಮದಾಗಿದೆ ಇದು ಈಶ್ವರಿಯ ಮನೆಯಾಗಿದೆ ನೀವು ಯಾರ ಬಳಿ ಕುಳಿತಿದ್ದೀರಿ ಮಾತಾಪಿತರ ಬಳಿ ಎಲ್ಲರೂ ಸಹೋದರ ಸಹೋದರಿಯಾಗಿದ್ದಾರೆ ತಂದೆ ಆತ್ಮಗಳಿಗೆ ಶಿಕ್ಷಣ ಕೊಡುತ್ತಾರೆ ನೀವೆಲ್ಲ ನನ್ನ ಮಕ್ಕಳಾಗಿದ್ದೀರಿ ಆಸ್ತಿಗೆ ಹಕ್ಕುದಾರರಾಗಿದ್ದೀರಿ ಆದ್ದರಿಂದ ಪರಮಾತ್ಮ ತಂದೆಯಿಂದ ಪ್ರತಿಯೊಬ್ಬರೂ ಆಸ್ತಿ ತೆಗೆದುಕೊಳ್ಳಲು ಸಾಧ್ಯವಿದೆ ವೃದ್ಧರು ಚಿಕ್ಕವರು ದೊಡ್ಡವರು ಎಲ್ಲರಿಗೂ ತಂದೆಯಿಂದ ಆಸ್ತಿ ತೆಗೆದುಕೊಳ್ಳುವುದಕ್ಕೆ ಹಕ್ಕಿದೆ ಅಂದಮೇಲೆ ಮಕ್ಕಳು ಇದನ್ನೇ ತಿಳಿಸಿಕೊಡಿ ತನ್ನನ್ನು ಆತ್ಮನೆಂದು ತಿಳಿಯಿರಿ ಹಾಗೂ ತಂದೆಯನ್ನು ನೆನಪು ಮಾಡಿ ಆಗ ಪಾಪ ತುಂಡಾಗುತ್ತದೆ ಭಕ್ತಿ ಮಾರ್ಗದವರು ಈ ವಿಚಾರಗಳನ್ನು ಸ್ವಲ್ಪವೂ ತಿಳಿದುಕೊಂಡಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ಸವಿನೆನಪು ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ರಾತ್ರಿ ತರಗತಿ ಮಕ್ಕಳು ತಂದೆಯನ್ನು ಗುರುತಿಸುತ್ತಾರೆ ತಂದೆ ಓದಿಸುತ್ತಿದ್ದಾರೆ ಅವರಿಂದ ಅಪರಿಮಿತದ ಆಸ್ತಿ ಸಿಗಬೇಕೆಂದು ತಿಳಿಯುತ್ತಾರೆ ಆದರೆ ಕಷ್ಟ ಏನೆಂದರೆ ಮಾಯಿ ಮರೆಸಿಬಿಡುತ್ತದೆ ಯಾವುದಾದರೊಂದು ವಿಘ್ನ ಹಾಕುತ್ತದೆ ಇದರಿಂದ ಮಕ್ಕಳು ಭಯಪಡುತ್ತಾರೆ ಅದರಲ್ಲಿಯೂ ಮೊದಲ ನಂಬರ್ನಲ್ಲಿ ವಿಕಾರದಲ್ಲಿ ಬೀಳಿಸುತ್ತದೆ ಕಣ್ಣುಗಳು ಮೋಸ ಮಾಡುತ್ತದೆ ಕಣ್ಣುಗಳನ್ನೇನು ತೆಗೆಯುವ ವಿಚಾರ ಇಲ್ಲ ತಂದೆ ಜ್ಞಾನದ ನೇತ್ರ ಕೊಡುತ್ತಾರೆ ಜ್ಞಾನ ಮತ್ತು ಅಜ್ಞಾನದ ಯುದ್ಧ ನಡೆಯುತ್ತದೆ ಜ್ಞಾನ ತಂದೆ ಅಜ್ಞಾನ ಮಾಯೆ ಇದರ ಯುದ್ಧ ಬಹಳ ತೀಕ್ಷ್ಣವಾಗಿದೆ ಬಿದ್ದು ಬಿಟ್ಟರೆ ತಿಳುವಳಿಕೆಗೆ ಬರುವುದಿಲ್ಲ ಅನಂತರ ಬಿದ್ದು ಹೋದೆ ಎಂದು ತಿಳಿಯುತ್ತಾರೆ ನಾನು ತನಗಾಗಿ ಬಹಳ ಕಲ್ಯಾಣ ಮಾಡಿಕೊಂಡಿದ್ದೇನೆ ಮಾಯೆ ಒಂದೇ ಬಾರಿ ಸೋಲಿಸಿ ಬಿಟ್ಟರೆ ನಂತರ ಏರುವುದು ಕಷ್ಟವಾಗುತ್ತದೆ ಅನೇಕ ಮಕ್ಕಳು ನಾವು ಧ್ಯಾನದಲ್ಲಿ ಹೋಗುತ್ತೇವೆಂದು ಹೇಳುತ್ತಾರೆ ಆದರೆ ಅದರಲ್ಲಿಯೂ ಮಾಯೆ ಪ್ರವೇಶ ಆಗುತ್ತದೆ ಗೊತ್ತೇ ಆಗುವುದಿಲ್ಲ ಮಾಯೆ ಕಳ್ಳತನ ಮಾಡಿಸುತ್ತದೆ ಸುಳ್ಳನ್ನು ಹೇಳಿಸುತ್ತದೆ ಮಾಯೆ ಏನನ್ನು ತಾನೇ ಮಾಡುವುದಿಲ್ಲ ಮಾತೊಂದನ್ನು ಕೇಳಲೇಬೇಡಿ ಕೊಳಕರನ್ನಾಗಿ ಮಾಡಿಬಿಡುತ್ತದೆ ಸುಂದರ ಆಗುತ್ತಾ ಆಗುತ್ತಾ ನಂತರ ಕೊಳಕರಾಗುತ್ತಾರೆ ಮಾಯೆ ಯಾವ ರೀತಿ ಆಗಿದೆ ಅಂದರೆ ಅದು ಪದೇ ಪದೇ ಬೀಳಿಸಿಬಿಡುತ್ತದೆ ಬಾಬಾ ನಾವು ಪದೇ ಪದೇ ಮರೆತು ಹೋಗುತ್ತೇವೆ ಎಂದು ಮಕ್ಕಳು ಹೇಳುತ್ತಾರೆ ಪುರುಷಾರ್ಥ ಮಾಡಿಸುವವರಂತೂ ಒಬ್ಬರೇ ತಂದೆಯಾಗಿದ್ದಾರೆ ಆದರೆ ಯಾರದ್ದಾದರೂ ಅದೃಷ್ಟದಲ್ಲಿಲ್ಲವೆಂದರೆ ಪುರುಷಾರ್ಥವನ್ನು ಸಹ ಮಾಡಲು ಸಾಧ್ಯವಿಲ್ಲ ಇದರಲ್ಲಿ ಯಾರದ್ದೇ ಪಾಸ್ ಖಾತರಿಯಾಗುವುದಕ್ಕೆ ಸಾಧ್ಯವಿಲ್ಲ ಎಕ್ಸ್ಟ್ರಾ ಓದಿಸುವುದಿಲ್ಲ ಆ ವಿದ್ಯೆಯಲ್ಲಂತೂ ಎಕ್ಸ್ಟ್ರಾ ಓದಿಸುವುದಕ್ಕೆ ಶಿಕ್ಷಕರನ್ನು ಕರೆಸುತ್ತಾರೆ ಇವರಂತೂ ಅದೃಷ್ಟ ಮಾಡಿಸಲು ಎಲ್ಲರಿಗೂ ಏಕರಸವಾಗಿ ಓದಿಸುತ್ತಾರೆ ಒಬ್ಬೊಬ್ಬರಿಗೂ ಬೇರೆಯಾಗಿ ಎಲ್ಲಿಯ ತನಕ ಓದಿಸುವುದು ಎಷ್ಟೊಂದು ಮಕ್ಕಳಿದ್ದಾರೆ ಆ ವಿದ್ಯಾಭ್ಯಾಸದಲ್ಲಿ ಯಾರಾದರೂ ದೊಡ್ಡ ವ್ಯಕ್ತಿಯ ಮಕ್ಕಳಾಗಿರುತ್ತಾರೆಂದರೆ ಅಧಿಕ ಖರ್ಚು ಮಾಡಲು ಸಾಧ್ಯವಿದೆ ಆಗ ಅವರಿಗೆ ಎಕ್ಸ್ಟ್ರಾ ಓದಿಸುತ್ತಾರೆ ಇವರು ಡಲ್ ಆಗಿದ್ದಾರೆಂದು ಶಿಕ್ಷಕರು ತಿಳಿಯುತ್ತಾರೆ ಆದ್ದರಿಂದ ಓದಿಸಿ ಅವರಿಗೆ ಸ್ಕಾಲರ್ಶಿಪ್ ತೆಗೆದುಕೊಳ್ಳಲು ಯೋಗ್ಯರನ್ನಾಗಿ ಮಾಡುತ್ತಾರೆ ಈ ತಂದೆ ಆ ರೀತಿ ಮಾಡುವುದಿಲ್ಲ ಇವರಂತೂ ಎಲ್ಲರಿಗೂ ಏಕರಸವಾಗಿ ಓದಿಸುತ್ತಾರೆ ಅದು ಶಿಕ್ಷಕರು ಎಕ್ಸ್ಟ್ರಾ ಪುರುಷಾರ್ಥ ಮಾಡಿಸುವುದಾಯಿತು ಇವರಂತೂ ಎಕ್ಸ್ಟ್ರಾ ಪುರುಷಾರ್ಥ ಯಾರೊಬ್ಬರಿಗೂ ಬೇರೆ ಮಾಡಿಸುವುದಿಲ್ಲ ಎಕ್ಸ್ಟ್ರಾ ಪುರುಷಾರ್ಥ ಅಂದರೇನೆ ಶಿಕ್ಷಕರು ಸ್ವಲ್ಪ ಕೃಪೆ ಮಾಡುತ್ತಾರೆ ಬಲೆ ಹಾಗೆಯೇ ಹಣವನ್ನು ತೆಗೆದುಕೊಳ್ಳುತ್ತಾರೆ ವಿಶೇಷವಾಗಿ ಸಮಯ ಕೊಟ್ಟು ಓದಿಸುತ್ತಾರೆ ಇದರಿಂದ ಅವರು ಹೆಚ್ಚು ಓದಿ ಬುದ್ಧಿವಂತರಾಗುತ್ತಾರೆ ಇಲ್ಲಂತೂ ಜಾಸ್ತಿ ಏನನ್ನು ಓದುವ ವಿಚಾರವೇ ಇಲ್ಲ ಇವರದ್ದಂತೂ ವಿಚಾರಣೆ ಒಂದಾಗಿದೆ ಮನ್ಮನಾಭವದ ಒಂದೇ ಮಹಾಮಂತ್ರವನ್ನು ಕೊಡುತ್ತಾರೆ ನೆನಪಿನಿಂದ ಏನಾಗುತ್ತದೆ ಇದನ್ನಂತೂ ನೀವು ಮಕ್ಕಳು ತಿಳಿದಿದ್ದೀರಿ ತಂದೆಯೇ ಪತಿತ ಪಾವನ ಆಗಿದ್ದಾರೆ ನೆನಪು ಮಾಡುವುದರಿಂದಲೇ ನಾವು ಪಾವನರಾಗುತ್ತೇವೆಂದು ತಿಳಿಯುತ್ತೀರಿ ಒಳ್ಳೆಯದು ಗುಡ್ ನೈಟ್ ಧಾರಣೆಗಾಗಿ ಸಾರ ಇಡೀ ಜಗತ್ತು ಈಗ ಸ್ಮಶಾನ ಆಗುವುದಿದೆ ವಿನಾಶ ಸನ್ಮುಖದಲ್ಲಿದೆ ಆದ್ದರಿಂದ ಯಾರೊಂದಿಗೂ ಸಂಬಂಧವನ್ನಿಟ್ಟುಕೊಳ್ಳಬಾರದು ಅಂತ್ಯಕಾಲದಲ್ಲಿ ಒಬ್ಬ ತಂದೆಯೇ ನೆನಪಿರಲಿ ಎರಡು ಶ್ಯಾಮನಿಂದ ಸುಂದರ ಪತಿತನಿಂದ ಪಾವನ ಆಗುವ ಪುರುಷೋತ್ತಮ ಸಂಗಮ ಯುಗ ಇದಾಗಿದೆ ಉತ್ತಮ ಪುರುಷರಾಗಲು ಇದೇ ಸಮಯ ಆಗಿದೆ ಸದಾ ಇದೇ ಸ್ಮೃತಿಯಲ್ಲಿರಲಿ ಸ್ವಯಂ ಕವಡೆಯಿಂದ ವಜ್ರದಂತೆ ಮಾಡಿಕೊಳ್ಳಬೇಕು ವರದಾನ ಜ್ಞಾನಧನದ ಮೂಲಕ ಪ್ರಕೃತಿಯ ಸರ್ವ ಸಾಧನವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪದಮ ಪದಂಪತಿಯಾಗಿರಿ ಜ್ಞಾನಧನದ ಮೂಲಕ ಪ್ರಕೃತಿಯ ಸರ್ವ ಸಾಧನವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಪದಮ ಪದಂಪತಿಯಾಗಿರಿ ಜ್ಞಾನಧನ ಸ್ಥೂಲಧನದ ಪ್ರಾಪ್ತಿ ಸ್ವತಃ ಮಾಡಿಸುತ್ತದೆ ಎಲ್ಲಿ ಜ್ಞಾನಧನವಿದೆಯೋ ಅಲ್ಲಿ ಪ್ರಕೃತಿ ಸ್ವತಃ ದಾಸಿಯಾಗಿ ಬಿಡುತ್ತದೆ ಜ್ಞಾನಧನದಿಂದ ಪ್ರಕೃತಿಯ ಎಲ್ಲ ಸಾಧನ ಸ್ವತಃ ಪ್ರಾಪ್ತವಾಗುತ್ತದೆ ಅರ್ಧರಿಂದ ಜ್ಞಾನಧನ ಎಲ್ಲ ಧನದ ರಾಜ ಆಗಿದೆ ರಾಜ ಎಲ್ಲಿರುತ್ತಾನೆಯೋ ಅಲ್ಲಿ ಸರ್ವ ಪದಾರ್ಥ ಸ್ವತಃ ಪ್ರಾಪ್ತವಾಗುತ್ತದೆ ಈ ಜ್ಞಾನಧನವೇ ಪದಮ ಪದಂ ಪತಿ ಮಾಡುವಂತಹದ್ದಾಗಿದೆ ಪರಮಾರ್ಥ ಮತ್ತು ವ್ಯವಹಾರವನ್ನು ಸ್ವತಃ ಸಿದ್ಧಿ ಮಾಡುತ್ತದೆ ಜ್ಞಾನಧನದಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂದರೆ ಅನೇಕ ಜನ್ಮಕ್ಕಾಗಿ ರಾಜರಿಗೂ ರಾಜ ಮಾಡಿಬಿಡುತ್ತದೆ ಸ್ಲೋಗನ್ ಕಲ್ಪ ಕಲ್ಪದ ವಿಜಯಿಯಾಗಿದ್ದೇನೆ ಎಂಬ ಈ ಆತ್ಮೀಯ ನಶೆಯನ್ನು ಇಮರ್ಜ್ ಮಾಡಿಕೊಳ್ಳಿ ಆಗ ಮಾಯಾಚೀತರಾಗುತ್ತೀರಿ ಕಲ್ಪ ಕಲ್ಪದ ವಿಜಯಿಯಾಗಿದ್ದೇನೆ ಎಂಬ ಈ ಆತ್ಮೀಯ ನಶೆಯನ್ನು ಇಮರ್ಜ್ ಮಾಡಿಕೊಳ್ಳಿ ಆಗ ಮಾಯಾಚೀತರಾಗುತ್ತೀರಿ